ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆಗಳಿದ್ದಂತ ವಿಚಾರಗಳು ವಾಹನ ಸವಾರರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಆ ಹೊಸ ರೂಲ್ಸ್ ಏನು ಅನ್ನುವಂತದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀವಿ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಸಾಕಷ್ಟು ರೀತಿಯಾದಂತ ಪ್ರಶ್ನೆಗಳಿದ್ವು ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಿದ್ದೀರಾ ಹಾಗಾದ್ರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ಏನ ವಿಚಾರ ಅಂತ ಹೇಳ್ತಾ ಹೋಗ್ತೀವಿ ಇನ್ನ ಮೇಲೆ ದಂಡದ ಜೊತೆ ಕ್ರಿಮಿನಲ್ ಕೇಸ್ ಕೂಡ ಬೀಳುತ್ತೆ ಪ್ರಮುಖ ವೃತ್ತ ಮುಖ್ಯ ರಸ್ತೆ ಸಿಗ್ನಲ್ ಗಳಲ್ಲಿ ಹೈಟೆಕ್ ಕ್ಯಾಮೆರಾಗಳನ್ನ ಈಗ ಆಲ್ರೆಡಿ ಅಳವಡಿಸಲಾಗಿದೆ ಸೊ ಹೀಗಾಗಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಮುಂದಾಗ್ತಾ ಇದ್ದಾರೆ ನೋ ಪಾರ್ಕಿಂಗ್ ನಲ್ಲಿ ವಾಹನ ನಿಲ್ಲಿಸಿದ್ರು ಕೂಡ ಕೇಸ್ ಗ್ಯಾರಂಟಿ ಬೀಳುತ್ತೆ ಒನ್ ವೇ ನಲ್ಲಿ ಹೋದ್ರೂ ಕೂಡ ಬೀಳುತ್ತೆ ಇನ್ನು ಮುಂದೆ ಎಫ್ಐಆರ್ ಹಾಕಲಾಗುತ್ತೆ ಬರೀ ಕೇಸ್ ಮಾತ್ರ ಅಲ್ಲ ಎಫ್ಐಆರ್ ಅನ್ನ ಕೂಡ ಹಾಕಲಾಗ್ತಾ ಇದೆ ಒನ್ ವೇ ನಲ್ಲಿ ಸಂಚರಿಸಿದ್ರೆ ಕ್ರಿಮಿನಲ್ ಕೇಸ್ ಜೊತೆ ವಾಹನ ಸೀಸ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ ನಾನಾ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಯಾಕೆಂದ್ರೆ ಸಾಕಷ್ಟು ಅಪಘಾತ ಪ್ರಕರಣಗಳು ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸ್ಪೆಷಲಿ ಒನ್ ವೇ ನಲ್ಲಿ ಬಂದಂತ ಟೈಮ್ ನಲ್ಲಿ ಅಪಘಾತ ಪ್ರಕರಣಗಳು ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಇನ್ನಷ್ಟು ಕಠಿಣ ಕ್ರಮ ಕೈಗೊಂಡ್ರೆ ಈ ಅಪಘಾತಗಳನ್ನ ತಪ್ಪಿಸಬಹುದು ಅನ್ನುವಂತ ಲೆಕ್ಕಾಚಾರ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ಒನ್ ವೇ ನಲ್ಲಿ ಬಂದಂತ ಟೈಮ್ ನಲ್ಲಿ ಬರೀ ಕೇಸ್ ಹಾಕೋದು ಮಾತ್ರ ಅಲ್ಲ ದಂಡ ಕಟ್ಸ್ಕೊಳ್ಳೋದು ಮಾತ್ರ ಅಲ್ಲ ಎಫ್ಐಆರ್ ಅನ್ನ ಕೂಡ ಹಾಕುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಟ್ರಾಫಿಕ್ ಪೊಲೀಸರು ಮುಂದಾಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಅಶಿಸ್ತಿನ ಚಾಲನೆ ನಡೀತಾ ಇದ್ದಿದ್ದು ಹೆಚ್ಚಾಗಿದ್ದು ಏನು ವಾಹನ ಸಾಗಣಕ್ಕೆ ಒಂದು ಕ್ಯಾರೇಜ್ ವೇ ಇರುತ್ತೆ ಅದರ ವಿರುದ್ಧವಾಗಿ ಚಾಲನೆಯನ್ನು ಮತ್ತು ರಸ್ತೆಯಲ್ಲಿ ಇಲ್ಲಿಗಲ್ ಪಾರ್ಕಿಂಗ್ ಮಾಡೋಂಥದ್ದು ಲೈನ್ ಆಫ್ ನ್ಯಾವಿಗೇಷನ್ಗೆ ಅಬ್ಸ್ಟ್ರಕ್ಷನ್ ಮಾಡೋಂಥದ್ದು ಹೆಚ್ಚಾಗುತ್ತಿದ್ದು ಆ ನಿಟ್ಟಿನಲ್ಲಿ ನಾವು ಯಾರು ಅಗೇನ್ಸ್ಟ್ ಒನ್ ವೇ ಮತ್ತು ಅಗೇನ್ಸ್ಟ್ ದ ಫ್ಲೋ ಆಫ್ ಟ್ರಾಫಿಕ್ ಬರ್ತಾರೆ ಅವ್ರ ವಿರುದ್ಧ ನಾವು ಅವ್ರ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡ್ತಾಯಿದ್ವಿ ಸೆಕ್ಷನ್ 283 ಅಡಿಯಲ್ಲಿ ಮತ್ತು ಆ ವೆಹಿಕಲನ್ನು ಸೀಸ್ ಮಾಡ್ತಾಯಿದ್ವಿ ಅದಲ್ಲದೆ ಯಾರು ಫುಟ್ಪಾತ್ ರೈಡಿಂಗ್ ಮಾಡ್ತಾರೆ ಅಂಥವ್ರ ಮೇಲೂ ನಾವು ಕ್ರಮವನ್ನು ಜರುಗಿಸ್ತೀವಿ ಫೈನ್ ಆಗುತ್ತೆ ಇದು ಅದು ಬಿಟ್ಟರೆ ಇನ್ನೇನು ಆ ರೀತಿಯ ಒಂದು ಬ್ಲ್ಯಾಕ್ ಮಾರ್ಕ್ ಅಥವಾ ಇತ್ಯಾದಿ ಆಗಂಥದ್ದಲ್ಲ ಬಟ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಈ ಥರ ಮಾಡೋರ ವಿರುದ್ಧ ಲೈಸೆನ್ಸ್ ಕ್ಯಾನ್ಸಲೇಷನ್ ಇತ್ಯಾದಿ ಮಾಡೋದಕ್ಕೆ ಒಂದು ನಮಗೊಂದು ರೆಕಾರ್ಡ್ ಇರುತ್ತೆ ಯಾವ್ಯಾವ ರೀತಿಯಾಗಿ ರೂಲ್ಸ್ಗಳನ್ನ ಮಾಡ್ಲಾಗ್ತಾ ಇದೆ ಯಾವ ರೀತಿಯಾಗಿ ಕಠಿಣ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಬಿಕಾಸ್ ಸಾಕಷ್ಟು ಕಠಿಣ ಕ್ರಮ ಕೈಗೊಂಡ್ರೆ ಅಪಘಾತಗಳನ್ನ ತಪ್ಪಿಸಬಹುದು ಅನ್ನುವಂಥ ಹಿನ್ನೆಲೆ ಅಂತ ಕಾಣಿಸುತ್ತೆ ಇಲ್ಲಿಯವರೆಗೂ ದಂಡವನ್ನ ವಿಧಿಸಲಾಗ್ತಾ ಇತ್ತು ಇನ್ನು ಮುಂದೆ ದಂಡದ ಜೊತೆ ಎಫ್ಐಆರ್ ಅನ್ನ ಕೂಡ ಹಾಕಲಾಗ್ತದೆ ಅಂದ್ರೆ ಕ್ರಿಮಿನಲ್ ಕೇಸ್ಗಳನ್ನ ಕೂಡ ಹಾಕ್ಲಿಕ್ಕೆ ಮುಂದಾಗಲಾಗ್ತಾ ಇರುವಂಥದ್ದು ನೋ ಪಾರ್ಕಿಂಗ್ ಇಲ್ಲಿಯವರೆಗೂ ಕೇವಲ ದಂಡ ಹಾಕಲಾಗ್ತಾ ಇತ್ತು ಇನ್ನು ಮುಂದೆ ದಂಡದ ಜೊತೆ ಅದಕ್ಕೂ ಕೂಡ ಅಷ್ಟೇ ಕ್ರಿಮಿನಲ್ ಕೇಸ್ ಅನ್ನು ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂಥದ್ದು ಟ್ರಾಫಿಕ್ ಪೊಲೀಸರು ಈ ರೀತಿಯಾಗಿ ನಾನಾ ರೀತಿಯ ಕ್ರಮಗಳನ್ನ ಕೈಗೊಂಡು ಕಠಿಣ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಎಚ್ಚೆತ್ಕೊಂಡಿರ್ತಾರೆ ಸೊ ಈ ಅಪಘಾತಗಳಾಗಿರ್ಬೋದು ಆಗಬಹುದಾದಂತ ಕೆಲವೊಂದು ಪ್ರಕರಣಗಳನ್ನ ತಪ್ಪಿಸಬಹುದು ಅಂತ ಇಲ್ಲಿಯವರೆಗೂ ಕೂಡ ಬರೀ ಈ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ದಂಡವನ್ನ ಮಾತ್ರ ಹಾಕಲಾಗ್ತಾ ಇತ್ತು ಸೊ ಈಗ ಎಫ್ಐಆರ್ ಹಾಕುವ ಮುಖಾಂತರ ಒಂದು ರೀತಿಯಾದಂತ ಒಂದು ಅರಿವನ್ನ ಮೂಡಿಸುವಂತ ಕೆಲಸ ಅದರ ಜೊತೆಗೆ ಎಚ್ಚರಿಕೆಯಿಂದ ಪಾರ್ಕಿಂಗ್ ಮಾಡುವಂತ ಸ್ಥಳದಲ್ಲಿ ಆಗಿರ್ಬೋದು ಅಥವಾ ಒನ್ ವೇ ನಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಗಮನ ಇಟ್ಕೊಂಡಿರಬೇಕು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಟ್ರಾಫಿಕ್ ಪೊಲೀಸರು ಮುಂದಾಗ್ತಾ ಇದ್ದಾರೆ ಈಗ ಆಲ್ರೆಡಿ ನೋಡಿದ್ವಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲೇ ಸಾಕಷ್ಟು ದಂಡದ ಪ್ರಮಾಣವನ್ನ ಕೂಡ ಜಾಸ್ತಿ ಮಾಡಲಾಗಿತ್ತು 100 ರೂಪಾಯಿ ಇದ್ದಿದ್ದನ್ನೆಲ್ಲ 500 ರೂಪಾಯಿ ಮಾಡಿದ್ರು ಅದರ ಜೊತೆಗೆ ಎಲ್ಲ ಕಡೆನೂ ಕೂಡ ಸಿಸಿ ಟಿವಿಗಳನ್ನ ಅಳವಡಿಸಲಾಗಿರುವಂಥದ್ದು ಪ್ರತಿಯೊಂದು ಕಡೆನೂ ಕೂಡ ಹೈ ಟೆಕ್ನಾಲಜಿ ಇರುವಂತಹ ಸಿಸಿ ಟಿವಿಗಳನ್ನ ಅಳವಡಿಸುವ ಮುಖಾಂತರ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂಥವ್ರಿಗೆ ಎಚ್ಚರಿಕೆಯ ಕೊಡೋದ್ರ ಜೊತೆ ಜೊತೆಗೆ ದಂಡವನ್ನ ಕೂಡ ವಿಧಿಸಲಾಗ್ತಾ ಇತ್ತು ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುವ ಮುಖಾಂತರ ಬದಲಾವಣೆಯನ್ನ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಅವರು ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಗೆ ಎಸ್ ಮುನಿರಾಜು ನೋಡ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಲಾಗ್ತಾ ಇದೆ ಅಂತ ಈ ಕ್ರಮ ಕೈಗೊಳ್ಳುವ ಮುಖಾಂತರ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು ಯಾವ ರೀತಿಯಾದಂತ ಬದಲಾವಣೆಯನ್ನ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ
ಆ ಪೃಥ್ವಿ ಏನು ಇಷ್ಟು ದಿನ ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನ ವೈಲೇಷನ್ ಮಾಡಿದ್ರೆ ಒಂದು ಭಾರಿ ಪ್ರಮಾಣದಲ್ಲಿ ಒಂದು ದಂಡವನ್ನ ಪ್ರಯೋಗವನ್ನ ಮಾಡ್ತಾ ಇದ್ರು. ಏನು ಯಾರಾದರೂ ರೂಲ್ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದಾಗ ಅವ್ರ ಮೇಲೆ ಒಂದು ದಂಡವನ್ನ ಕಟ್ಟೋ ಮುಖಾಂತರ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಮತ್ತೆ ಈ ಸಲುವಾಗಿ ಸಾಕಷ್ಟು ಕಡೆ ಒಂದು ಫೈನ್ಗಳನ್ನ ಕಲೆಕ್ಟ್ ಮಾಡಿ ವಾಹನ ಸವಾರರು ಬೆಂಗಳೂರಿನಲ್ಲಿ ಒಂದು ರೂಲ್ಸ್ ಬ್ರೇಕ್ ಮಾಡೋದನ್ನ ಬ್ರೇಕ್ ಮಾಡೋದಕ್ಕೆ ಕಡಿವಾಣ ಹಾಕೋದಕ್ಕೆ ಸಂಚಾರಿ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಎಷ್ಟೇ ಆದರೂ ಸಹ ಕೆಲವು ಕಡೆ ಇನ್ನೂ ರೂಲ್ಸ್ ಬ್ರೇಕ್ ನಡೀತಲೇ ಇದೆ. ಮತ್ತೆ ಇದರಿಂದ ಅಪಘಾತಗಳು ಸಹ ನಗರದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಅದಕ್ಕೆ ಏನಾದರೂ ಮಾಡಿ ಕಡಿವಾಣ ಹಾಕಲೇಬೇಕು. ಮತ್ತೆ ವಾಹನ ಸವಾರರಿಗೆ ಒಂದು ಕಟ್ಟುನಿಟ್ಟಿನ ಸಂದೇಶ ಕೊಡಬೇಕು ಅಂತೇಳಿ ಈಗ ಟ್ರಾಫಿಕ್ ಪೊಲೀಸರು ಒಂದು ಹೊಸ ಒಂದು ಪ್ರಯೋಗಕ್ಕೆ ಮುಂದಾಗ್ತಾ ಇದ್ರೆ ಅದು ಈ ಬಾರಿ ಯಾರಾದರೂ ವಾಹನ ಸವಾರರು ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಮುಂದೆ ಮುಂದುವರೆದಿದೆ ಆದರೆ ಅವ್ರ ಮೇಲೆ ಒಂದು FIR ಅನ್ನು ಮಾಡುವಂತ ಕೆಲಸಕ್ಕೂ ಸಹ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಏನು IPC ಸೆಕ್ಷನ್ 283 ಅಡಿಯಲ್ಲಿ FIR ಅನ್ನ ದಾಖಲು ಮಾಡಿ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕೋದಕ್ಕೂ ಸಹ ಈಗ ಸಂಚಾರಿ ಪೊಲೀಸರು ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಏನು ಇದು ಪ್ರಮುಖವಾಗಿ ಒನ್ ವೇಯಲ್ಲಿ ಯಾರು ಬೈಕ್ ಅಥವಾ ಕಾರುಗಳನ್ನು ಚಲಾವಣೆ ಮಾಡ್ತಾರೆ ಚಲಾಯಿಸ್ತಾರೆ ಅಂತವ್ರ ಮೇಲೆ ಕೇಸ್ ಅನ್ನ ಹಾಕ್ತಾರೆ. ಮತ್ತೆ ನೋ ಪಾರ್ಕಿಂಗ್ ಏರಿಯಾಗಳಲ್ಲಿ ಪಾರ್ಕ್ ಮಾಡೋದಿರ್ಬೋದು, ಮತ್ತೆ ರಸ್ತೆಗಳಲ್ಲಿ ರ್ಯಾಶ್ ಡ್ರೈವಿಂಗ್ ಯಾರು ಮಾಡ್ತಾರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಅನ್ನ ಕೇಸ್ ಅನ್ನ ಜಡಿ ಹಾಕೋ ಮುಖಾಂತರ ಅವರ ವೆಹಿಕಲ್ ಅನ್ನ ಸೀಸ್ ಮಾಡೋದಕ್ಕೆ ಈಗ ಸಂಚಾರಿ ಪೊಲೀಸರು ಒಂದು ಹೊಸ ಯೋಜನೆ ರೂಪಿಸಿಕೊಂಡಿರೋದು. ಬಹುಶಃ ಅದು ಆದಷ್ಟು ಬೇಗ ಈಗಾಗಲೇ ಕೆಲವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಕೇಸ್ ಹಾಕುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇದನ್ನ ಇಡೀ ನಗರದಲ್ಲೂ ಸಹ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಸಂಚಾರಿ ಪೊಲೀಸರು ಸಹ ಮುಂದಾಗ್ತಾ ಇರೋದು. ಯಾಕಂದ್ರೆ ವಾಹನ ಸವಾರರಿಗೆ ಕೆಲವು ಬಾರಿ ಸಾಕಷ್ಟು ಸೂಚನೆ ಮತ್ತೆ ಎಚ್ಚರಿಕೆಗಳನ್ನ ಕೊಡ್ತಾರೆ, ಮತ್ತೆ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಸಹ ಸಂಚಾರಿ ಪೊಲೀಸರು ಮಾಡ್ತಾರೆ. ಎಷ್ಟೇ ಅರಿವು ಮೂಡಿಸಿದ್ರು ಸಹ ವಾಹನ ಸವಾರರು ಕೆಲವು ಕಡೆ ಟ್ರಾಫಿಕ್ ರೂಲ್ಸ್ ಅನ್ನ ವೈಲೇಟ್ ಮಾಡಿ ತಮ್ಮ ಪಾಡಿಗೆ ತಾವು ಓಡಾಡುವಂತ ದೃಶ್ಯಗಳು ಸಹ ಕಂಡು ಬರುತ್ತೆ. ಮತ್ತೆ ಇದರಿಂದ ಅಪಘಾತಗಳು ಸಹ ನಗರದಲ್ಲಿ ಹೆಚ್ಚಾಗ್ತಿರೋದು. ಏನು ಕೆಲವು ಸಂದರ್ಭದಲ್ಲಿ ಎದುರು ಬರುವಂತ ವಾಹನ ಸವಾರರು ಕರೆಕ್ಟ್ ಆಗಿ ಹೋದ್ರು ಮತ್ತೆ ಆಪೋಸಿಟ್ ನಲ್ಲಿ ಯಾರು ಬರ್ತಾರೆ ಒನ್ ವೇಗಳಲ್ಲಿ, ಇದರಿಂದ ಅಪಘಾತಗಳು ಹೆಚ್ಚಾಗ್ತಿದೆ. ಮತ್ತೆ ಏನು ಬೇರೆ ಪ್ರಯಾಣಿಕರಿಗೆ ತೊಂದರೆಗಳು ಆಗ್ತಾ ಇದೆ ಅಂತೇಳಿ ಈಗ ಸಂಚಾರಿ ಪೊಲೀಸರು ಇದನ್ನ ತಡೆಯೋದ ಸಲುವಾಗಿ ಈಗ ಈ ಒಂದು FIR ದಾಖಲು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಬಹುಶಃ ಇದು ಎಷ್ಟರ ಮಟ್ಟಿಗೆ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರುತ್ತೆ, ಮತ್ತೆ ಇದರಿಂದ ಏನಾದರೂ ವಾಹನ ಸವಾರರು ಎಚ್ಚೆತ್ಕೊಂಡು ಮತ್ತೆ ರೂಲ್ಸ್ ಅನ್ನ ಫಾಲೋ ಮಾಡ್ತಾರಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪೃಥ್ವಿ, ಥ್ಯಾಂಕ್ ಯು ಮುನಿರಾಜು. ನೀವೆಲ್ಲ ಮಾಹಿತಿಗಾಗಿ ನೋಡೋಣ ಈ ಬದಲಾವಣೆಯ ಮುಖಾಂತರ ಯಾವ ರೀತಿಯಾಗಿ ಈ ಕ್ರಮಗಳನ್ನ ಕೈಗೊಳ್ಳುವ ಮುಖಾಂತರ ಬದಲಾವಣೆಗಳು ಯಶಸ್ವಿ ಆಗ್ತವೆ ಅನ್ನುವಂಥದ್ದನ್ನ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.